ನಾನು ವಸಂತಾಚಾರಿ ಸಿಪಿಎಂ ಪಕ್ಷದ ಅಭ್ಯರ್ಥಿಯಾಗಿ ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡುವುದೇನೆಂದರೆ ಈ ಬಾರಿಯ ಚುನಾವಣೆಯಲ್ಲಿ ನನ್ನ ಪಕ್ಷದ ಕತ್ತಿಸುತ್ತೆ ನಕ್ಷತ್ರಕ್ಕೆ ಮತ ಚಲಾಯಿಸಿ ನನ್ನನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಳೆದ 5 ವರ್ಷಗಳಿಂದ ಮಂಗಳೂರು ಮಹಾನಗರ ಪಾಲಿಕೆಯ ಕೇಂದ್ರವಾಗಿ ಇಟ್ಟುಕೊಂಡು ಮಂಗಳೂರು ಮಹಾನಗರದ ಮತದಾರರ ಮೂಲಭೂತ ಸೌಕರ್ಯ ಸಂಬಂಧಪಟ್ಟು ಸಿಪಿಎಂ ಪಕ್ಷದ ನೇತೃತ್ವದಲ್ಲಿ ಹಲವಾರು ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. ಮಂಗಳೂರು ನಗರದಲ್ಲಿ ಮುಖ್ಯವಾಗಿ BJP ಆಡಳಿತ ಇದ್ದಂಥ ಸಂದರ್ಭದಲ್ಲಿ ನೀರಿನ ದರ ಏರಿಕೆ ಮತ್ತು ಖಾಸಗೀಕರಣ ಮಾಡಿದಂಥ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಆ ದರವನ್ನು ಇಳಿಸಲಿಕ್ಕೆ ಸಾಧ್ಯ ಆಗಿದೆ. ಮಂಗಳೂರು ಮಹಾನಗರದ ಜನರಿಗೆ ಇದರಿಂದ ಪ್ರಯೋಜನ ಆಗಿದೆ. ಮಾತ್ರವಲ್ಲದೆ ಸ್ವಯಮಾಸಿ ತೆರಿಗೆಯ ಈ BJP ಕಾಂಗ್ರೆಸ್ ನೀತಿ ಏನಿದೆ ಆ ನೀತಿಯ ವಿರುದ್ಧವಾಗಿ ಕೂಡ ಸಿಪಿಎಂ ಪಾರ್ಟಿ ಸಮರಧೀರವಾದಂಥ ಹೋರಾಟ ಸಂಘಟಿಸಿದೆ. ಮಂಗಳೂರು ಮಹಾನಗರ ಪಾಲಿಕೆ 60 ವಾರ್ಡಿನ ಮೂಲಭೂತ ಸಮಸ್ಯೆ ಬಗ್ಗೆ ಕಳೆದ 27 ಆಗಸ್ಟ್ ಒಂದು ಮಹಾಧರಣಿಯ ಹೋರಾಟದ ಮುಖಾಂತರ ಮಂಗಳೂರು ನಗರಕ್ಕೆ ಅಭಿವೃದ್ಧಿಯಾಗಲಿಕ್ಕೆ ಕಾರಣೀಕೃತ ಕೂಡ ನಾನಾಗಿದ್ದೇನೆ. ಇವತ್ತು ಮಂಗಳೂರು ನಗರ ದಕ್ಷಿಣ 38 ವಾರ್ಡ್ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಬರುತ್ತಿದ್ದು ಮಂಗಳೂರು ಮಹಾನಗರ ಪಾಲಿಕೆಯ ಈ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷದಿಂದ BJPಯ ಯೋಗೀಶ್ ಭಟ್ರವರು MLA ಆಗಿ ಆಯ್ಕೆಯಾಗ್ತಾ ಬಂದಿದ್ದರೂ ಕೂಡ ಈ ನಗರದ ಮೂಲಭೂತ ಸೌಕರ್ಯವನ್ನು ಪೂರೈಸಲಿಕ್ಕೆ ಅವರಿಗೆ ಈಗಲೂ ಕೂಡ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕಾಗಿ ಆ ಪಕ್ಷವನ್ನು ತಿರಸ್ಕರಿಸಬೇಕು. ಮಾತ್ರ ಅಲ್ಲದೆ ಕಾಂಗ್ರೆಸ್ ಪಕ್ಷದಿಂದ GR ಲೋಬರವರು ನನ್ನ ಎದುರುಗಡೆ ಇದ್ದಾರೆ. ಅವರು ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಇರುವಾಗಲೇ ಜನವಿರೋಧಿ ನೀತಿಯನ್ನು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮುಖಾಂತರ ಜಾರಿಗೆ ತಂದವರು. ಮಹಾನಗರದ ಬಡವರ ಮೇಲೆ ಅವರು ದಾಳಿ ಮಾಡಿದವರು. ಅಂಥ ವ್ಯಕ್ತಿಗಳು ಈಗ ನಿಮ್ಮ ಚುನಾವಣೆ ಮಧ್ಯದಲ್ಲಿದ್ದಾರೆ. ಅವರನ್ನು ಕೂಡ ತಿರಸ್ಕಾರ ಮಾಡಬೇಕು. ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಈ ಮೂಲಭೂತ ಸೌಕರ್ಯ ಸಂಬಂಧಪಟ್ಟು ಇವತ್ತು ಕಾರ್ಯಕ್ರಮವನ್ನು ಇಟ್ಕೊಂಡು ಹೋರಾಟ ಮಾಡಿಕೊಂಡು ಖಂಡಿತವಾಗಿ ಈ ಚುನಾವಣೆಯಲ್ಲಿ ಆಯ್ಕೆಯಾದರೆ ನಾನು ವಿಧಾನಸಭೆಯಲ್ಲಿ ಕೂಡ ಈ ಮಂಗಳೂರು ನಗರ ದಕ್ಷಿಣದ ಸಮಸ್ಯೆಗಳ ಬಗ್ಗೆ ನಿರ್ದಿಷ್ಟವಾಗಿ ಮಾತ್ರ ಅಲ್ಲದೆ ಇಡೀ ಕರ್ನಾಟಕದ ಜನತೆಯ ಮೂಲಭೂತ ಸೌಕರ್ಯಕ್ಕಾಗಿ ವಿಧಾನಸಭೆಯಲ್ಲಿ ಜನಪರವಾಗಿ ವಾದ ಮಾಡ್ತೇನೆ, ಅವರ ಪರವಾಗಿ ನಿಲ್ತೇನೆ ಅಂತ ಭರವಸೆ ನೀಡ್ತಾ ಇದ್ದೇನೆ. ಇವತ್ತು ಈ ಒಂದು ಹೋರಾಟ ಖಂಡಿತವಾಗಿಯೂ ಜಾತ್ಯತೀತ ನಾಡಾಗಿರುವಂಥ ನಮ್ಮ ದಾಖ ಜಿಲ್ಲೆಯಲ್ಲಿ ನಮ್ಮ ನಗರದ ಈ ಹೃದಯ ಭಾಗವಾಗಿರುವಂಥ ಮಂಗಳೂರು ನಗರದ ಜನತೆ ಕೂಡ ಸಿಪಿಎಂ ಪಾರ್ಟಿಯ ಈ ಹೋರಾಟ ಜನರ ಹಕ್ಕಿಗಾಗಿ ಮಾಡುವಂಥ ಹೋರಾಟದೊಂದಿಗೆ ಭಾಗವಹಿಸ್ತಾರೆ ಅಂತ ಹೇಳಿಕೊಂಡು ನಾ ಎಲ್ಲ ಮತದಾರರು ನನಗೆ ಮತ ಚಲಾಯಿಸಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ.